ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನಿದು ಬ್ರೇಕ್ಫಾಸ್ಟ್ ತೋರಿಸ್ತಾ ಇದ್ದೀನಿ ಅಂತ ಅಂದ್ಕೊಂಡ್ರೆ ಇವತ್ತು ರವೆ ದೋಸೆ ಮತ್ತು ಕೋಸಿನ ಗೊಜ್ಜು ಮಾಡಿದ್ದೆ. ಸೊ ಹಾಗಾಗಿ ನಿಮಗೆ ನನ್ನ ಟಿಫನ್ ಮುಖಾಂತರ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಒಂದು ಸ್ಪೆಷಲ್ ವ್ಲಾಗ್. ಯಾರೋ ಆಟೋ ಆಟೋ ಆ ಕಡೆ ನೋಡ್ತಾವ ನಾನು. ಏನಪ್ಪಾ ಸಮಾಚಾರ? ಹಾಂ, ಇದು ಬಂದು ನನ್ನ ಹಸ್ಬೆಂಡ್ನ ಮಗನ್ನ ಕರ್ಕೊಂಬನ್ನಿ ಅಂತ ನಮ್ಮ ನೇಟಿವ್ಗೆ ಕಳಿಸಿದ್ದೆ. ಅವ್ರು ತಿಂಡಿ ತಿನ್ಕೊಂಡು ಹೊರಟಿದ್ರು. ಸಂತೆ ಮರಳಿಗೆ ಹೋದಾಗ ನಮ್ಮ ಅಪ್ಪ ಕರ್ಕೊಂಡು ಹೋಗೋಕ್ಕೆ ಬಂದಿದ್ರು ನನ್ನ ಹಸ್ಬೆಂಡ್ನ. ಬಸ್ಸಲ್ಲಿ ಹೋಗಿದ್ರು ಲಾಸ್ಟ್ ಟೈಮ್. ಕಾರಲ್ಲಿ ಅಮ್ಮ ಮತ್ತು ಪಾಪು ಇಬ್ಬರನ್ನೂ ಅಲ್ಲೇ ಬಿಟ್ಟು ಕಾರನ್ನು ಬಿಟ್ಟು ಬಸ್ಸಲ್ಲಿ ಬಂದಿದ್ರು. ಸೊ ಹಾಗಾಗಿ ಕಾರಲ್ಲಿ ಕರ್ಕೊಂಬರೋಣ ಅಂತ ಹೋಗಿದ್ರು. ನೋಡಿದ್ರಲ್ವ ಅವನ ಎಕ್ಸೈಟ್ಮೆಂಟ್ ಹೇಗಿತ್ತು ಅಂತ. ಅಪ್ಪನ ನೋಡಿದ ತಕ್ಷಣ ಫುಲ್ ಶಾಕು, ಅವನಿಗೆ ಎಕ್ಸೈಟ್ ಆಗೋದ. ಹಾಗೇ ಅವನೇನು ಅಂದರೆ ಅಪ್ಪ ಅಂದ ತಕ್ಷಣ ಫುಲ್ಲು ಎಮೋಷನ್, ಇವಾಗಲೇ ಅವನಿಗೆ ಕಣ್ಣೀರು ಬಂದ್ಬಿಡುತ್ತೆ. ಅದನ್ನು ಅವಾಯ್ಡ್ ಮಾಡೋದಕ್ಕೆ ಆ ಕಡೆ ಈ ಕಡೆ ಅವನೇ ಕಾನ್ಸಂಟ್ರೇಟ್ನ ಚೇಂಜ್ ಮಾಡ್ತಾನೆ. ಇದೊಂದು ವಿಷಯದಲ್ಲಿ ಮಾತ್ರ ನನಗೆ ನಿಜವಾಗ್ಲೂ ತುಂಬಾ ಆಶ್ಚರ್ಯ ಆಗುತ್ತೆ. ಸೊ ಅಲ್ಲೋಗಿ ಅಮ್ಮ ಪಾಪುನ ಕರ್ಕೊಂಡು ಬರ್ತಾ ಇದ್ದಾರೆ. ಸೊ ಬರಬೇಕಾದ್ರೆ ನನ್ನ ಹಸ್ಬೆಂಡ್ ಮಾಡಿರೋಂತಹ ವೀಡಿಯೋಸ್ಗಳು ಇದೆಲ್ಲ, ರೋಡ್ ವೀಡಿಯೋ, ಹಾಗೆಯೇ ಸಿ ಬಿ ಕಾಯಿ ತೊಗೊಂಡು ಹೋಟೆಲ್ಗೆ ಹೋಗಿದ್ರು, ಎಲ್ಲೆಲ್ಲಿ ಹೋಗಿದ್ದಾರೆ ಅಲ್ಲೆಲ್ಲ ಒಂದಷ್ಟು ವೀಡಿಯೋ ಮಾಡಿದ್ದಾರೆ. ಕೆಲವೊಂದು ಕಡೆ ವೀಡಿಯೋ ಮಾಡಿಲ್ಲ. ಹಾಗೆ ನಮ್ಮ ಮನೆಗೆ ಬಂದರು. ಇಲ್ಲಿ ಬಂದಾಗ ಅವನ ಎಕ್ಸೈಟ್ಮೆಂಟ್ ನೋಡಿ ನೀವೇನೆ. ಬಂದೆ? ಅಯ್ಯೋ ಬಂದೆ, ವಾ ಬಾ ಬಂದ. ಬಪ್ಪ ಆರನ್ ಮಾಡ್ತೀಯ? ಬಾ ಸಾಕು, ಇಳಿವ ಕೆಳಗಡೆ ಇಳಿಬ, ಸಾಕು ಕೆಳಗಡೆ ಬಾ. ಹಾಕು ಹಾಕು, ತಳ್ಳು ತಳ್ಳು, ಡೋರ್ ತಳ್ಳು ಹಾಕು ಬಿಡು. ಆತ ತಳಿತ ಬಾಯ್ ಕಡೆ ಬಾ. ಬಂದೆ ಬಂದ. ಸೊ ಹೆಗ್ವಾಡಿಗೆ ಹೋಗಿದ್ನಲ್ಲ, ಅಲ್ಲೇ ಅಲ್ಲಿ ನಮ್ಮಣ್ಣ ಹೊಲ ಜಮೀನಿಂದ ಬಂದ ತಕ್ಷಣ ಬಂದ ಬಂದ ನೀನು ಅಂತ ಕೇಳ್ತಾ ಇದ್ದ. ಅದನ್ನೇ ಕಲ್ತ್ಕೊಂಡ್ಬಿಟ್ಟಿದ್ದಾನೆ ಅವನು. ಅಲ್ಲಿ ಎಲ್ಲಿಂದ ಎಲ್ಲಿಗೆ ಬಂದ್ರೂ ಬಂದಿ ಬಂದಿ ಬಂದೆ ಅಂತ ಅನ್ನೋದಕ್ಕೆ ಆ ಥರ ಅಂತ ಇದ್ದಾನೆ ಅವನು. ಬಂದೆ ನಾನು ಅಂತ ಅವನು ಹೇಳ್ತಾ ಇರೋದು ಎಲ್ಲ ಕಡೆ. ನಾನು ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ ಹಾಲಲ್ಲಿದ್ದರೆ ಹಾಲಿಗೆ ಬಂದ್ಬಿಟ್ಟು ಬಂದಿ ಅಂತ ಹೇಳ್ತಾನೆ. ಅಂದು ಕೆಲವೊಂದು ಆಡಿಯೋ ಆಗುವಾಗ ನಾನು ನಾರ್ಮಲ್ ಆ್ಯಂಕರಿಂಗ್ ಮಾಡೋ ಲ್ಯಾಂಗ್ವೇಜ್ಗೂ ನನ್ನ ಆಡು ಭಾಷೆಗೂ ತುಂಬ ಡಿಫ್ರೆನ್ಸ್ ಇದೆ. ಯಾಕೆ ಅಂತ ಹೇಳಿದ್ರೆ ನಾವು ಯೂಶುವಲ್ ಆಗಿ ನಮ್ಮ ಹಳ್ಳಿ ಕಡೆ ನಮ್ಮ ಮನೆ ನಾನು ಹೀಗೆ ಮಾತಾಡೋದು. ಹಾಗಾಗಿ ನಾನು ಅದು ಹಳ್ಳಿ ಸೊಗಡು ಹಾಗೆ ಇರಲಿ ಅಂತ ಹೇಳಿ ನಾನು ಅದನ್ನು ಎಡಿಟ್ ಮಾಡೋಕ್ಕೆ ಹೋಗೋದಿಲ್ಲ, ಹಾಗೆ ಹಾಕ್ತೀನಿ. ಕೆಲವ್ರಿಗೆ ಹಂಗೆ ಇಷ್ಟ ಆಗುತ್ತೆ, ನಮ್ಮ ಮನೆ ವಿಡಿಯೋಸ್ ನೋಡ್ದಂಗೆ ಆಗುತ್ತೆ, ಹಾಗಾಗಿ ಹಾಗೆ ಆಗ್ತಾ ಇದ್ದೀನಿ. ಸೊ ಅಲ್ಲಿಂದ ಬಂದಮೇಲೆ ಮನೆಗೆ ಬಂದ ತಕ್ಷಣ ಅವನಿಗೆ ಭಕ್ತಿ ಹೆಚ್ಚಾಗ್ಬಿಡ್ತಾ ಇದೆ. ಪೂಜಾರಿ ನೋಡಿಯಲ್ಲ ತಾ, ಅಪಾರ್ಟ್ಮೆಂಟಲ್ಲಿ ಯಾರು ಬಂದ್ಗಿಂದ ಬಿಟ್ಟಾರ ಕಣ. ಬಂದ ತಕ್ಷಣ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಇಮಿಡಿಯೇಟಾಗಿ ಕೈಕಾಲು ಮುಖ ತೊಳ್ಕೊಂಡು ತಕ್ಷಣ ದೇವ್ರ ಮನೆಗೆ ಹೋಗಿ ಗಂಟೆ ಅಲ್ಲಾಡಿಸ್ಕೊಂಡು ಎಲ್ರಿಗೂ ಮಂಗಳಾರತಿ ಕೊಟ್ಟು ನಮಸ್ಕಾರ ಮಾಡಿ ಎಲ್ಲ ಮಾಡ್ತಾ ಇದ್ದ. ನಮ್ಮ ಅಮ್ಮ ಅಂತೂ ಆಶ್ಚರ್ಯ ಪಟ್ಕೊತಾ ಇದ್ರು, ಅಲ್ಲೇ ಕೈ ಮುಗಿ ಅಂದರೆ ಮುಗಿಯಲ್ಲ, ಇಲ್ಲಿ ನೋಡು ಬಂದ ತಕ್ಷಣ ಶುರು ಮಾಡ್ಕೊಂಡಿದ್ದಾನೆ ಅಂತ ಹೇಳ್ತಾ ಇದ್ರು. ನಾವು ಇಲ್ಲಿ ಹಿಂಗೆ ರೋಟೀನ್ ಲೈಫ್ ಇಲ್ಲಿಗೆ ಬಂದ ತಕ್ಷಣ ಅವನು ಅಡ್ಜಸ್ಟ್ ಆಗ್ಬಿಡ್ತಾ ಇದ್ದಾನೆ. ಅಮ್ಮನ ಕೊಟ್ಬಿಡು ಪಾಪಗೆ, ಪಾಪಗೆ ಈ ಕೆನೆಗೆ, ಈ ಕಡೆ ಕೆನೆಗೆ, ಇಲ್ಲಿಗೆ ಅಮ್ಮನಿಗೆ, ಆ ಕಡೆಗೆ, ಆ ಕಡೆಗೆ. ಹ್ಯಾಪಿ ಬರ್ಡೇ ಟು ಆ
ಅವ್ನ ಬರ್ತ್ಡೇಗೆ ಅಂತ ಹೇಳಿ ವಿ ಅನ್ನೋ ಒಂದು ಲೈಟಿಂಗ್ಸ್ ತರಿಸಿದ್ದೆ. ಸೊ ಅದನ್ನು ಬಂದ ತಕ್ಷಣ ಅವ್ನು ರೆಕಗ್ನೈಸ್ ಮಾಡಿ ಹ್ಯಾಪಿ ಬರ್ಡೇ ಮಾಡಲಿಕ್ಕೆ ಇದು ಅಂತ ಹೇಳಿ ಹ್ಯಾಪಿ ಟು ಯು ಅಂತ ಹೇಳಿ ಕ್ಲಾಪ್ಸ್ ಆಗ್ತಾ ಇದ್ದ. ಸೊ ಅವತ್ತು ಅಷ್ಟು ದಿನ ಕಳೀತು. ಮತ್ತು ಮಾರನೆಗೆ ಅಪ್ಪ ಬಂದಿದ್ದರು, ಲಾಸ್ಟ್ ಟೈಮೇ ತರ್ಸೋಣ ಅಂತ ಅಂದ್ಕೊಂಡು ಅಪ್ಪ ಬರ್ತಾರೆ ಅಂತ ಅಂದ್ಕೊಂಡು ಪೋಸ್ಟ್ಪೋನ್ ಮಾಡಿ ಮಾಡಿ ಫೈನಲಿ ಇವತ್ತು ತರ್ಸೋಣ ಅಂತ ಹೇಳಿ ಫಿಜ್ಜಾ ಆರ್ಡ್ರ್ ಮಾಡಿದ್ವಿ. ಸೊ ಫಿಜ್ಜಾ ಎಲ್ಲರೂ ತಿನ್ನೋಣ ಅಂತ ಹೇಳಿ, ನಮ್ಮ ಅಪ್ಪಂಗೂ ಇಷ್ಟ, ನನಗೂ ಇಷ್ಟ, ನಮ್ಮ ಅಳಿಯ ಬಂದಿದ್ದ ಕೀರ್ತಿ ಅವನಿಗೂ ಇಷ್ಟ, ನನ್ನ ಮಗಂಗೂ ಇಷ್ಟ. ಸೊ ಎಲ್ಲರೂ ಶೇರ್ ಮಾಡ್ಕೊಂಡು ತಿನ್ನೋಣ, ಚೆನ್ನಾಗಿರುತ್ತೆ, ಒಂದು ಫಿಜ್ಜಾ ಪಾರ್ಟಿ ಮಾಡೋಣ ಅಂತ ಹೇಳಿ ತಂದಿದ್ವಿ. ಸೊ ಎಲ್ಲ ಫ್ಲೇವರ್ದು ಕಾರ್ನ್ ಫ್ಲೇವರು, ಹಾಗೆ ಪನ್ನೀರ್ ಫ್ಲೇವರು, ಕ್ಯಾಪ್ಸಿಕಮ್ ಫ್ಲೇವರ್ ಎಲ್ಲ ಕೂಡ ಆರ್ಡರ್ ಮಾಡಿದರು. ಸೊ ಮತ್ತೆ ಒಂದು ಗಾರ್ಲಿಕ್ ಬ್ರೆಡ್ ಆರ್ಡರ್ ಮಾಡಿದರು, ಹಾಗೆ ಒಂದು ಥಮ್ಸಪ್ ಮತ್ತು ಕೋಕೋ ಕೋಲಾ ಆರ್ಡರ್ ಮಾಡಿದರು. ಸೊ ಎಲ್ಲರೂ ತಿನ್ಕೊಂಡು ಅವತ್ತಿನ ಡೇನ ಮತ್ತೆ ನೆಕ್ಸ್ಟ್ ಡೇನ ಎಂಡ್ ಮಾಡಿದ್ವಿ. ಸೊ ಇದಿಷ್ಟೇ ಇವತ್ತಿನ ಸಿಂಪಲ್ ವ್ಲಾಗು. ನನ್ನ ಮಗನ ಕರ್ಕೊಂಡು ಬಂದು ಎಕ್ಸೈಟ್ಮೆಂಟು, ಖುಷಿಯಲ್ಲಿ ಒಂದು ಪಾರ್ಟಿ ಮಾಡಿರೋ ಥರ ಫೀಲ್ ಆಯಿತು, ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಶೇರ್ ಮಾಡಿಕೊಂಡೆ. ಸೊ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಒಳ್ಳೆ ಒಳ್ಳೆ ಕಂಟೆಂಟ್ ಇರುವಂತಹ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತೇನೆ ಆದಷ್ಟು. ಸೊ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಗಾರ್ಲಿಕ್ ಬ್ರೆಡ್, ಇದು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಬಿಸಿ ಇರ್ಬೇಕು, ಅವಾಗ ಸೂಪರ್ ಆಗಿರುತ್ತೆ.